ಇನ್ನೊಂದು ಸುದ್ದಿ, ಒಂಥರ ಇಂಟ್ರೆಸ್ಟಿಂಗ್ ನ್ಯೂಸು. ಚಾಲೆಂಜ್ ಎಂದು ಬಾರ್ ಮೆನ್ಯುವಿನಲ್ಲಿದ್ದ 21 ಕಾಕ್ಟೇಲ್ಗಳನ್ನು ಕುಡಿಯಲು ಹೋಗಿ ಬ್ರಿಟನ್ನ 53 ವರ್ಷದ ವ್ಯಕ್ತಿಯೊಬ್ಬರು ಮೃತಪಟ್ಟಿರ್ತಕ್ಕಂಥ ಘಟನೆ ಜಮೈಕಾದಲ್ಲಿ ಆಗಿದೆ. ಎಸ್, ಚಾಲೆಂಜ್ ಅಂತ ಬಾರ್ ಮೆನ್ಯುವಿನಲ್ಲಿದ್ದ 21 ಕಾಕ್ಟೇಲ್ಗಳನ್ನು ಕುಡಿಯಲು ಹೋಗಿ ಬ್ರಿಟನ್ನ 53 ವರ್ಷದ ವ್ಯಕ್ತಿಯೊಬ್ಬರು ಮೃತಪಟ್ಟಿರ್ತಕ್ಕಂಥ ಘಟನೆ ಆಗಿದೆ ಜಮೈಕಾದಲ್ಲಿ. ತಿಮೋತಿ ಸದರ್ನ್ ಇಂಗ್ಲೆಂಡ್ನ ವೆಸ್ಟ್ ಮಿಡ್ಲ್ಯಾಂಡ್ಸ್ ನಿವಾಸಿಯಾಗಿದ್ದರು. ಕಚೇರಿಗೆ ರಜೆ ಇದ್ದ ದಿನ ಬಾರ್ಗೆ ತೆರಳಿ ಚಾಲೆಂಜ್ನಲ್ಲಿ ಪಾಲ್ಗೊಂಡಿದ್ದರು. ಏನಿದು ಡ್ರಿಂಕಿಂಗ್ ಚಾಲೆಂಜ್ ಘಟನೆಯ ದಿನದಿಂದು ಈ ಥರ ಆಗಿದೆ. ತಿಮೋತಿ ಅವರು ಸೇಂಟ್ ಆನ್ಸರ್ನಲ್ಲಿರುವ ರಾಯಲ್ ಡೆಕಾಮೇರ್ ಕ್ಲಬ್ ಕೆರೇಬಿಯನ್ನಲ್ಲಿ ಇಬ್ಬರು ಕೆನಡಾದ ಮಹಿಳೆಯರನ್ನು ಭೇಟಿಯಾದಾಗ ಬೆಳಗ್ಗೆ ಬಿಯರ್ ಮತ್ತು ಬ್ರಾಂಡಿ ಕುಡಿದಿದ್ರಂತೆ. ಇಬ್ಬರು ಮಹಿಳೆಯರು ತಾವು 21 ಕಾಕ್ಟೇಲ್ ಚಾಲೆಂಜ್ನಲ್ಲಿ ಭಾಗವಹಿಸ್ತಾ ಇದ್ದೀವಿ ಅಂತ ಹೇಳಿದರು. ಅವರು ಬಾರ್ ಮೆನ್ಯುವಿನಲ್ಲಿ ಕಾಣಿಸಿಕೊಂಡ ಎಲ್ಲ ಕಾಕ್ಟೇಲನ್ನು ಪ್ರಯತ್ನಿಸುವ ಗುರಿಯನ್ನು ಹೊಂದಿದ್ರಂತೆ. ಸೊ ಹಾಗಾಗಿ ತಿಮೋತಿ ಕೂಡ ಆ ಚಾಲೆಂಜನ್ನು ಸ್ವೀಕರಿಸಿದರು. ಮೆನ್ಯುವಿನಲ್ಲಿದ್ದಕ್ಕಂಥ 21 ಕಾಕ್ಟೇಲ್ಗಳನ್ನು ಕುಡಿಯೋಕ್ಕೆ ಪ್ರಯತ್ನಿಸಲು ನಿರ್ಧರಿಸಿದರು. ಆದರೆ ಸವಾಲನ್ನು ಪೂರ್ಣಗೊಳಿಸಲು ಸಾಧ್ಯ ಆಗಲಿಲ್ಲ. ಅವರು ಕೇವಲ 12 ಕಾಕ್ಟೇಲ್ಗಳನ್ನು ಕುಡಿದು ತಮ್ಮ ಹೋಟೆಲ್ ಕೋಣೆಗೆ ಹೋಗಿದ್ದರು. ಜೊತೆಗೆ ಅನಾರೋಗ್ಯ ಅವರನ್ನು ಕಾಡಿತ್ತು. ಮದ್ಯ ಸೇವನೆಯಿಂದಾಗಿ ತೀವ್ರವಾದ ಗ್ಯಾಸ್ಟ್ರೋ ಎಂಟರ್ಟೈಸ್ ಆಗಿ ಅವರು ಸಾವನ್ನಪ್ಪಿದ್ದಾರೆ ಅಂತ ಒಂದು ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿದ್ದಾವೆ. ಮೊದಲು ತುಂಬ ಬಾರಿ ವಾಂತಿ ಮಾಡಿಕೊಂಡಿದ್ದರಂತೆ. ನಂತರ ಪ್ರಜ್ಞೆ ತಪ್ಪಿದ ಕಾರಣ ಅವರು ಮೃತಪಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿದೆ. ನೋಡಿ ಎಷ್ಟು ಅವಾಂತರ, ಕುಡಿಯೋಕ್ಕೋಗಿ ಮೃತಪಟ್ಟಿದ್ದಾರೆ, ಕಾಕ್ಟೇಲ್ ಕುಡಿಯೋಕ್ಕೋಗಿ ಮೃತಪಟ್ಟಿದ್ದಾರೆ. ಸೊ ಹುಷಾರಾಗಿರಿ ಕುಡಿಯೋರು ಅಂತ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಚರ್ಚೆ ಆಗ್ತಾ ಇದೆ. ಯಸ್, ಇನ್ನು